ಪ್ರವಾಸದಿಂದ ಹೊರಗಡೆ ಬಂದಮೇಲೆ ಸುಮಾರು ಕತೆಗಳನ್ನು ಕೇಳಿದ್ವಿ. ಒಂದಷ್ಟು ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದಷ್ಟು ಹಾರರ್ ಸಬ್ಜೆಕ್ಟ್ ಆಗಿರ್ಬೋದು, ಆದರೆ ಒಂದು ನನಗೆ ಸೂಟ್ ಆಗುವಂಥ ಯಾವ ಕತೆ ಅಂತ ನಾವು ಅನುಭವ ಕಾಲ್ ಮಾಡಿ ಎರಡು ಧರ್ಮಗಳ ಕ್ಯಾರೆಕ್ಟರೈಸೇಷನ್ ಇರ್ತವೆ. ಕಾರ್ತಿಕ್ ಗೌಡ ಅಂತ ನನ್ನ ಕ್ಯಾರೆಕ್ಟರ್ ಇದೆ, ಒಂದು ಒಂದು ಒಳ್ಳೆ ಮನದಿಂದ ಸೌಕಾರ ಹುಡುಗನ ಥರ ಸಿಂಪಲ್ ಗಾಯ್ ಆ ಥರ ಇರುವಂಥ ಒಂದು ಕ್ಯಾರೆಕ್ಟರ್ ಇದಾಗಿರುತ್ತೆ. ಅದೇ ಅಳಿಸ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ, ಎಷ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ ಇನ್ನು, ಅದು ಅವ್ರ ಕೈಲಿರುತ್ತೆ ಎಷ್ಟು ಅಳಿಸ್ತಾರೆ ಅಂತ. ಡೈರೆಕ್ಟರ್ ವಿಲ್ ಬಿ ದ ಕ್ರಿಯೇಟರ್, ಸೊ ಅವ್ರು ಹೆಂಗೆ ಹೇಳಿದ್ರೆ ನಾವು ಹಂಗೆ ನಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸರ್, ಒಪ್ಕೊಳ್ಳೋ ಅಂತ ಹೈಲೈಟ್ ಕ್ಯಾರೆಕ್ಟರ್ ಅಂದರೆ, ಸರ್ ಇವಾಗ ನಾವು ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾ ಇದೀವಿ, ಒಂದಷ್ಟು ಜನ ಅಲ್ಲಿ ಕೂತಿದ್ದಾರೆ, ಇಲ್ಲಿ ನಾನೊಂದು ತುಂಬ ಗುಡ್ ಇನ್ಪುಟ್ಸ್ ಆ ಕಡೆಯಿಂದ ಬರ್ತಾಯಿದ್ರೆ, ನನಗೆ ಅನಿಸಿರೋದು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಪೂರ್ತಿ ಇದೇ ಥರ ಇರುತ್ತೆ, ಎಲ್ಲೋ ಒಂದು ಕಡೆ ಓವರ್ ಎಕ್ಸಾಜುರೇಟ್ ಆಗಿ ಅಥವಾ ಏನೋ ಸಿನಿಮ್ಯಾಟಿಕ್ ಆಗಿ ಇರೋದಿಲ್ಲ. ಇಟ್ಸ್ ಎ ಕಂಪ್ಲೀಟ್ ಲವ್ ಸ್ಟೋರಿ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಲವ್ ಸ್ಟೋರಿ ಇದ್ದೇ ಇರ್ತಾರೆ, ಒಂದು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ 100% ಇರ್ತಾರೆ. ಅವ್ರು ಅದು ಗೆದ್ದಿದೆಯೋ ಸೋತಿದೆಯೋ ಸೆಕೆಂಡ್ರಿ, ಬಟ್ ಆ ಪ್ರೀತಿ ಅನ್ನೋದಿದೆಯಲ್ಲ ಅದು ನಿಜ. ಸೊ ಅಂಥ ಒಂದು ನಿಜ ಘಟನೆಯನ್ನು ನಾವು ತೊಗೊಂಡು ಬಂದು ನಾವು ಈ ಸಿನಿಮಾ ಮಾಡ್ತಿರೋದು. ಆ್ಯಂಡ್ ಸಿನಿಮಾ ಲವ್ ಅಂದಿದ ತಕ್ಷಣ ಸಿನಿಮಾಲ್ ನೋಡಿದಾಗ ತಂದೆ ತಾಯಿ ಪ್ರತಿಯೊಬ್ಬರು ಪ್ರೋತ್ಸಾಹಿಸ್ತಾರೆ, ಇಷ್ಟಪಡ್ತಾರೆ, ವಿಸಲ್ ಹೊಡ್ತಾರೆ. ರಿಯಾಲಿಟಿ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಈ ಕತೆ. ನಾನು ಬಿಗ್ ಬಾಸಿಂದ ಬಂದಮೇಲೆ ಸುಮಾರು ಕತೆಗಳನ್ನು ಕೇಳಿದ್ದೆ. ಒಂದು ನೋಷನಲ್ಲಿದ್ದೆ ವೆದರ್ ಐ ಹ್ಯಾವ್ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್ ಆರ್ ಐ ಹ್ಯಾವ್ ಟು ಕಂಟಿನ್ಯೂ ಅಗ್ರಿಕಲ್ಚರಲ್ಲೇ ಮಾಡಬೇಕಾ ಅನ್ನೋದೊಂದು ಸಂಶಯ ಇತ್ತು. ಸುಮಾರು ಕತೆಗಳು ಕೇಳಾದಮೇಲೆ ಅನುಭವ ಅವರು ನನಗೊಂದು ಕತೆ ಅನುಭವ ಒಂದು ಕತೆ ಹೇಳಿದ್ರು, ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಪುನಃ ನನಗೆ ಪ್ರಸನ್ನ ಅವ್ರ ಕಡೆಯಿಂದ ಕಾಲ್ ಮಾಡಿ, ಯು ಹ್ಯಾವ್ ಟು ಡೂ ದಿಸ್ ಮೂವಿ ಅಂದರೆ ಈಸ್ ಮೈ ಓನ್ ನನ್ನ ಕಸಿನ್ ಬ್ರದರ್ ಅವರು, ಸೊ ಐ ಕುಡ್ ನಾಟ್ ಸೆ ನೋ ಫಾರ್ ದ್ಯಾಟ್ ಬಿಕಾಸ್ ಕತೆ ತುಂಬ ಒರಿಜಿನಲ್ ಆ್ಯಂಡ್ ಇಟ್ಸ್ ಎ ಟ್ರೂ ಲವ್ ಸ್ಟೋರಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇದ್ದೇ ಇರ್ತಾರೆ, ಅದು ಸಕ್ಸಸ್ ಆಗಿರುತ್ತೋ ಫೇಲ್ಯೂರ್ ಆಗಿರುತ್ತೋ, ಬಟ್ ಆ ಪ್ರೀತಿ ಅನ್ನೋದು ಸತ್ಯ. ಸೊ ಆ ಸತ್ಯ ಘಟನೆಯ ಮೇಲೆಗೆ ನಾವು ಈ ಕಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿದ್ದು, ಒಂದು ಎಲಿಮೆಂಟ್ ಆಫ್ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಅನಿಸ್ತು ಸರ್, ಈ ಎರಡು ಧರ್ಮಗಳ ಲವ್ ಸ್ಟೋರಿ ಮೊದಲು ಬಂದಿದ್ದಾವೆ, ಬಟ್ ಅದೆಲ್ಲ ದಟ್ ಈಸ್ ಅನ್ ಇಮ್ಯಾಜಿನರಿ ಲವ್ ಸ್ಟೋರಿಗಳಾಗಿರ್ತವೆ. ಬಟ್ ಇದು ರಿಯಾಲಿಟಿಗೆ ನ್ಯಾಚುರಾಲಿಟಿಗೆ ಹೆಂಗೆ ನಿಜ ಹತ್ತಿರವಾಗಿರುತ್ತೆ ಅನ್ನೋದೇ ಈ ಕಥೆಯ ಮೇಜರ್ ಎಲಿಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಟ್ ಈಸ್ ನಾಟ್ ಸಮಥಿಂಗ್ ಕ್ರಿಯೇಟೆಡ್, ಇಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಪೆಂಡ್. ಸೊ ಹಂಗಾಗ್ಬಿಟ್ಟು ಇವಾಗ ಇಬ್ಬರು ಲವ್ ಮಾಡ್ತಿದ್ರೆ ಸಿನಿಮಾಲ್ಲಿ ನೋಡಿ ಎನ್ಕರೇಜ್ ಮಾಡ್ತಾರೆ, ರಿಯಲ್ ಲೈಫಲ್ಲಿ ಎನ್ಕರೇಜ್ ಮಾಡ್ತಾರೆ ಇಲ್ವೋ ಇದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಸೊ ಅಂಥ ಒಂದು ಸಾಕಷ್ಟು ಎಲಿಮೆಂಟ್ಸ್ ಈ ಸಿನಿಮಾಲ್ಲಿದೆ. ಸೊ ದಟ್ ಮೇಡ್ ಮೀ ಟು ಸೆಲೆಕ್ಟ್ ಅವರ್ ಟು ಆಪ್ಟ್ ಫಾರ್ ದಿಸ್ ಸಬ್ಜೆಕ್ಟ್. ಕೇರಳದ ಟ್ರೂ ಇವೆಂಟ್ಸ್ ಏನಾದರೂ ಮಾಡಿದ್ದಾರೆ ಸಿನಿಮಾದಲ್ಲಿ, ಯಾವ ರೀತಿ ತಯಾರಿ ಆ ಕಥೆ ಹೇಗೆ ಆಪ್ಟ್ ಆಗುತ್ತೆ ನಿಮಗೆ ಅಂತ? ಸರಿ, ಇದರಲ್ಲಿ ಹುಡುಗ ಬಂದು ಒಂದು ಒಂದು ರಿಚ್ ಮನೆತನಕ್ಕೆ ಸೇರಿರುವಂಥ ಒಂದು ಹುಡುಗ. ಸೊ ಆದರೂ ಅವನು ಒಂದು ಸಿಂಪಲ್ ಆಗಿ ಯಾವುದನ್ನು ತಲೆಗೆ ಹಾಕ್ಕೊಂಡೇ ಇರೋವಂಥ ಒಂದು ಕ್ಯಾರೆಕ್ಟರ್. ಸೊ ನನಗೇನು ಅನಿಸ್ತು, ನನಗೆ ಆ್ಯಪ್ಟ್ ಆಗುತ್ತೆ, ನನ್ನ ವ್ಯಕ್ತಿತ್ವಾಗ ಅದು ಆ್ಯಪ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ.